ಈ ಸಂವಾದ ಕಾರ್ಯಕ್ರಮದ ವಿಶೇಷ ವೇದಿಕೆಯಲ್ಲಿ ಈ ವೇದಿಕೆ ಮೇಲೆ ಆಸೀನರಾದಂತಹ ನನ್ನ ಸಹೋದರ ಮಿತ್ರರು ಆಮೇಲೆ ಎಲ್ಲ ಸಾಮಾನ್ಯ ಜನ ಬಂಧು ಮಿತ್ರರೇ ನಮ್ಮ ದೇಶದಲ್ಲಿ ಬಹು ದೊಡ್ಡ ದುರಂತ ಸಂಭವಿಸ್ತಾ ಇದೆ ನಮ್ಮ ದೇಶದಲ್ಲಿ ಅತಿ ಬಹು ದೊಡ್ಡ ವಿನಾಶಕಾರಿ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ ಈ ಅತಿ ವಿನಾಶಕಾರಿ ಬೆಳವಣಿಗೆ ನಿಮ್ಮುಂದೆ ತಂದು ಸಮಜಾಯಿಸಿ ಇದಕ್ಕೆ ಒಂದು ರೂಪ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ವೇದಿಕೆಯನ್ನು ಸಜ್ಜು ಮಾಡಿದ್ದೇವೆ ನಾವು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿದಂತಹ ಜಾರಿಗೆ ತರುವಂತಹ ಮೂರು ವಿವಾದಾತ್ಮಕ ಕಾನೂನುಗಳು ಅದರಲ್ಲಿ ಮುಖ್ಯವಾಗಿ ಈ ಎಸೆನ್ಸಿಯಲ್ ಕಮೋಡಿಟೀಸ್ ಆಕ್ಟ್ ಎಸೆನ್ಸಿಯಲ್ ಕಮೋಡಿಟೀಸ್ ಆಕ್ಟ್ 2020 ಅನ್ನುವ ಒಂದು ಈ ವಿಶೇಷ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಅದರಲ್ಲಿ ಇರುವ ಲೋಪಗಳ ಬಗ್ಗೆ ನಾನು ನಿಮಗೆ ಹೇಳಬೇಕಾಗ್ತದೆ ಈ ಕಾಯ್ದೆ ಸಂಪೂರ್ಣವಾಗಿ ದಲಿತರ ವಿರುದ್ಧ ಬಡ ಸಾಮಾನ್ಯ ಜನರ ವಿರುದ್ಧ ನಿರ್ಗತಿಕರ ವಿರುದ್ಧ ಆದಿವಾಸಿ ಬುಡಕಟ್ಟು ಜನಾಂಗದ ವಿರುದ್ಧ ಹಿಂದುಳಿದ ಜನಾಂಗದ ವಿರುದ್ಧ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ ಬಂಧುಗಳೇ ನಿಮಗೆ ಗೊತ್ತಿರಲಿ ಈ ಎಸೆನ್ಸಿಯಲ್ ಕಮೋಡಿಟೀಸ್ ಆಕ್ಟ್ 1955 ಅಂದರೆ ಜೀವನಾಂಶಕ ವಸ್ತುಗಳ ಕಾಯ್ದೆ 1955 ಜಾರಿಗೆ ಇತ್ತು ಈ ಕಾನೂನು ಈ ಕಾನೂನು ಸುಖ ಸುಮ್ಮನೆ ಮಾಡಿರಲಿಲ್ಲ ಬಹಳ ಅಭ್ಯಾಸ ಮಾಡಿ ಈ ಕಾಯ್ದೆಯನ್ನು ಮಾಡಿದ್ದಾರೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಕಾಯ್ದೆಯ ಪ್ರಕಾರ ಒಂದು ಅತಿ ಸ್ಪಷ್ಟವಾದ ನಿಲುವು ಇದೆ ಒಂದು ಅತಿ ಸ್ಪಷ್ಟವಾದ ಉದ್ದೇಶ ಇದೆ ಈ ಎಸೆನ್ಸಿಯಲ್ ಕಮೋಡಿಟೀಸ್ ಆಕ್ಟ್ 1955 ಜೀವನಾಂಶಕ ವಸ್ತುಗಳ ಕಾಯ್ದೆ 1955 ಪ್ರಕಾರ ಈ ಕಾನೂನನ್ನು ಯಾಕೆ ಜಾರಿಗೆ ತರಲಾಗಿತ್ತು ಬಂಧುಗಳೇ ನಿಮಗೆ ಗೊತ್ತಿರಲಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಒಂದು ಆಹಾರದ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಆಹಾರ ವಸ್ತುಗಳಿಗೆ ಕಡಿಮೆ ದರದಲ್ಲಿ ಸಿಗಲಿ ಅನ್ನುವ ಏಕೈಕ ಉದ್ದೇಶದಿಂದ ಈ ಕಾನೂನನ್ನು ರೂಪಿಸಲಾಗಿತ್ತು ನಿಮ್ಗೆ ಗೊತ್ತಾಗಿರ್ಬೇಕೀಗ ಈ ಕಾನೂನಿನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅವನು ಯಾವತ್ತು ಎರಡು ಹೊತ್ತು ಊಟಿನಿಂದ ಬಳಲಬಾರದು ಅನ್ನೋ ಉದ್ದೇಶದಿಂದ ಅಂದರೆ ಈ ಆಹಾರ ಧಾನ್ಯಗಳ ವಸ್ತುಗಳು ಕಡಿಮೆ ಅಂದರೆ ಕೈಗೆಟುಕುವ ದರದಲ್ಲಿ ಸಿಗಲಿ ಅನ್ನುವ ಉದ್ದೇಶದಿಂದ ಈ ಜೀವನಾಂಶಕ ವಸ್ತುಗಳ ಕಾಯ್ದೆ 1955 ಜಾರಿಗೆ ಮಾಡಲಾಗಿತ್ತು ಆದರೆ ಈ ಅಚ್ಚೆ ದಿನ ಬಂದ ತಕ್ಷಣ ಜನಸಾಮಾನ್ಯರು ಏನು ಸುಪ್ಪತ್ತಿನ ಹಾಸಿಗೆಯಲ್ಲಿ ಮನಗ್ತಾ ಇದ್ದಾರಾ ಕಾರು ಬಂಗ್ಲೆ ಹೊಂದಿಬಿಟ್ಟಿದ್ದಾರಾ ತುಪ್ಪದಲ್ಲಿ ಊಟ ಮಾಡ್ತಾ ಇದ್ದಾರೆ ಅವರು ಈಗ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಉದ್ದೇಶ ಏನು ಆದರೆ ಇತ್ತೀಚಿನ ಅಂದರೆ ಈ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ತಿದ್ದುಪಡಿಯ ಮುಖಾಂತರ ಅಂದರೆ ಆರ್ಡನ್ಸ್ ಸುಗ್ರೀವಾಜ್ಞೆ ಹೊರಡಿಸಿ ಹುಕುಂಶಾಹಿ ಸರ್ವಾಧಿಕಾರತನ್ನು ಮಾಡಿ ಈ ಕಾನೂನನ್ನು ತಿದ್ದುಪಡಿ ಮಾಡಿ ಈ ಕಾನೂನಿನ ಅಡಿಯಲ್ಲಿರುವ ಆಹಾರ ಪದಾರ್ಥಗಳು ಇನ್ನು ಮುಂದೆ ಆ ಎಸೆನ್ಸಿಯಲ್ ಕಮೋಡಿಟೀಸ್ ಆಕ್ಟ್ ಕಾಯ್ದೆಯ ಹೊರಗಿಡಲಾಗಿದೆ ಅಂದರೆ ಇನ್ನು ಮುಂದೆ ಈ ವಸ್ತುಗಳು ಸಾಮಾನ್ಯ ದರದಲ್ಲಿ ಅಂದರೆ ಆಹಾರ ವಸ್ತುಗಳು ಸಾಮಾನ್ಯ ದರದಲ್ಲಿ ಸಿಗ್ತಾವೋ ಗೊತ್ತಿಲ್ಲ ಆದರೆ ಈ ಕಾನೂನಿಂದ ಆಹಾರ ಧಾನ್ಯ ವಸ್ತುಗಳನ್ನು ಹೊರಗಿಡಲಾಗಿದೆ ಇತ್ತೀಚೆಗೆ ಅಂದರೆ ಈ ತಿದ್ದುಪಡಿಯ ಕಾನೂನು ಪ್ರಕಾರ ಬಂಧುಗಳೇ ಒಂದು ವೇಳೆ ಈ ಕಾನೂನನ್ನು ತಿದ್ದುಪಡಿ ಮಾಡಿ ಜನಸಾಮಾನ್ಯರಿಗೆ ಮೊದಲೇ ಜನಸಾಮಾನ್ಯರು ಎರಡು ಹೊತ್ತಿನ ಊಟಕ್ಕೆ ಇಲ್ಲದೆ ಪರದಾಡ್ತಾ ಇದ್ದಾರೆ ಪ್ರೋಟೀನ್ಯುಕ್ತ ಆಹಾರವಾದಂತಹ
ಸಿರಿಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳುಗಳು, ಖಾದ್ಯ ತೈಲ, ಆಲೂಗಡ್ಡೆ, ಬಟಾಟಿ ಇಂಥ ಕೆಲವೊಂದು ಮುಂತಾದ ವಸ್ತುಗಳನ್ನು ಈ ಕಾಯ್ದೆಯ ಅಂದರೆ ಸಾಮಾನ್ಯ ದರಕ್ಕೆ ಎಟಕುವಂತಹ ಕಾಯ್ದೆಯಲ್ಲಿರುವಂತಹ ಅಂಶವನ್ನು ಹೊರಗಿಟ್ಟು ಇನ್ನು ಮುಂದೆ ಇದರ ನಿಯಂತ್ರಣ ಸರ್ಕಾರದಲ್ಲಿ ಇರುವುದಿಲ್ಲ. ಹಾಗಾಗಿ ಈ ಕಾನೂನನ್ನು ತಿದ್ದುಪಡಿ ಮಾಡಿ ಯಾರಿಗೆ ಅಚ್ಚೆದಿನ ಕೊಡ್ತಾ ಇದ್ದೀರಿ ಸ್ವಾಮಿ? ಯಾರಿಗೆ ಅಚ್ಚೆದಿನ ಕೊಡ್ತಾ ಇದ್ದೀರಿ ಹೇಳಿ? ನೀವು ಬಂದಿದ್ದು ಅಧಿಕಾರಕ್ಕೆ ಬಂದಿದ್ದು ಏನಂತ ಹೇಳಿ? ಅಂದರೆ ಈ ದೇಶದಲ್ಲಿ ಬಡವರಿದ್ದಾರೆ, ಬಡತನ ಇದೆ ಅಂತ ಹೇಳಿ ತಿಳಿದು ಜನರಿಗೆ ನಂಬಿಸಿ ಅಚ್ಚೆದಿನ ಅಂತ ಹೇಳಿ ನಂಬಿಸಿದ್ರೆ ತಾನೆ? ಅಂತ ಅಚಾನಕ್ ಆಗಿ ಇಂತಹ ದೊಡ್ಡ ದುರಂತ ಕಾನೂನನ್ನು ಜಾರಿಗೆ ತರುವುದು ಉದ್ದೇಶ ಆದ್ರೆ ಏನು? ನಿಮ್ಮಲ್ಲಿ ತಾಕತ್ತು ಇದ್ರೆ, ನೀವು ಕಾನೂನು ಮಾಡುವಂಥವ್ರೆ, ನಿಮ್ಮಲ್ಲಿ ತಾಕತ್ತು ಇದ್ರೆ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಮಾಡಿ, ಗ್ಯಾರಂಟಿ ಫುಡ್ ಆ್ಯಕ್ಟ್ ಮಾಡಿ, ಸ್ಪೆಷಲ್ ಗ್ಯಾರಂಟಿ ಫುಡ್ ಆ್ಯಕ್ಟ್ ಮಾಡಿ, ಜನಸಾಮಾನ್ಯರಿಗೆ ನ್ಯಾಯ ಕೊಡಿ. ಯಾರದು ಕೇಳದೆ ಸಂವಾದ ನಡೆಸದೆ ಏಕಾಏಕಿ ರಾತೋರಾತ್ರ ಸತ್ತಿನಲ್ಲಿ ಈ ತಿದ್ದುಪಡಿಯನ್ನು ಮಾಡಿ ಜನಸಾಮಾನ್ಯರಿಗೆ ನೀವು ಕಷ್ಟ ಉಂಟು ಮಾಡ್ತಾ ಇದ್ದೀರಿ. ಬಂಧುಗಳೇ, ನಾನು ಕೂಡ ಅಚ್ಚೆದಿನವನ್ನು ಬಹಳ ಚೆನ್ನಾಗಿ ನಿರೀಕ್ಷೆ ಮಾಡಿದ್ದೆ. ನಾನು ಕೂಡ ನನಗೂ ಕೂಡ ಕಾರ್ ಸಿಗಬಹುದು, ಸುಪ್ಪತ್ತಿನ ಹಾಸಿಗೆ ಸಿಗಬಹುದು, ಮೋಟಾರ್ ಕಾರು ಬಂಗ್ಲೆ ಸಿಗಬಹುದು ಅಂತ ಹೇಳಿ ತಿಳ್ಕೊಂಡಿದ್ದೆ. ಆದರೆ ಅದನ್ನೆಲ್ಲ ಇರುವ ಕನಸುಗಳನ್ನು ಭಂಗ ಮಾಡಿ ಜನಸಾಮಾನ್ಯರ ಜೀವನನ್ನ ಮುಷ್ಕಿಲ್ ಮಾಡಿಬಿಟ್ಟಿದ್ರಿ. ಒಂದು ವೇಳೆ ನಿಮ್ಗೆ ಗೊತ್ತಿರಲಿ, ಹಳ್ಳಿಯಲ್ಲಿ ನಾನು ಕೂಡ ಹಳ್ಳಿಯಲ್ಲಿ ಬೆಳೆದವನೇ, ಹಳ್ಳಿಯಲ್ಲಿ ಕೂಡ ಹಳ್ಳಿಯಲ್ಲಿನೇ ವಾಸ ಮಾಡ್ತೀನಿ. ಈ ಹಳ್ಳಿ ಜನರ ಜೀವನ ಹೆಂಗಿದೆ ನಿಮಗೊಂದು ವಿಶೇಷ ಒಂದು ಜ್ವಲಂತ ಸಾಕ್ಷಾತ್ ಉದಾಹರಣೆ ಕೊಡ್ತೀನಿ ನಿಮಗೆ. ಅದು ಪ್ರತಿಯೊಬ್ಬರಿಗೆ ಕಣಿ ಕಾಣುವಂತಹ ಸನ್ನಿವೇಶ ಕೂಡ ಇದೆ. ಈ ಪಪ್ಪಕಾಯಿ ಅಂದರೆ ಪಪ್ಪಾಯಿ ಹಣ್ಣನ್ನು ನಾವು ಬೆಳೆಸ್ತೀವಿ. ಈ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಪಪ್ಪಾಯಿ ಹಣ್ಣು ಯಾರೂ ಬೆಳೆಸಂಗಿಲ್ಲ, ಅದೆಲ್ಲೋ ಎದ್ದು ಬಿದ್ದು ಬೆಳೆದು ಫಲ ಕೊಡ್ತಿರ್ತದೆ. ಆ ಪಪ್ಪಾಯಿ ಹಣ್ಣನ್ನು ಜನಸಾಮಾನ್ಯರು ಏನು ಮಾಡ್ತಾರೆ ಅಂತಂದರೆ, ತಗೊಂಡು ಹಣ್ಣಾಕಿ ಆ ತಕ್ಕೊಂಡು ಹೋಗಿ ಸಂತೆಯಲ್ಲಿ ಕೂತ್ಕೊಂಡು ಇಡೀ ದಿನ ಸಂತೆಯಲ್ಲಿ ಕೂತ್ಕೊಂಡು ಮಾರಿ ಆ ಮಾರಿ ಬಂದ ಹಣದಿಂದ ಪಪ್ಪಾಯಿಕಾಯಿ ಮಾರಿ ಬಂದ ಹಣದಿಂದ ಎಣ್ಣೆ ಕಾಳುಗಳು, ದವಸ ಧಾನ್ಯಗಳು, ಸಿರಿಕಾಳುಗಳು, ಎಣ್ಣೆ, ಉಪ್ಪು, ಖಾರ ಇಂಥನ್ನು ಖರೀದಿ ಮಾಡಿ ಜೀವನ ಸಾಗಿಸುವಂಥ ಜನ ನಮ್ಮಲ್ಲಿದ್ದಾರೆ. ಹಾಗಿರುವಾಗ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಯಾರಿಗೆ ನ್ಯಾಯ ಕೊಡ್ತಾ ಇದ್ದೀರ ಸ್ವಾಮಿ? ಬಂಡವಾಳಶಾಹಿಗಳಿಗೆ ನ್ಯಾಯ ಕೊಡ್ತಾ ಇದ್ದೀರಾ ನೀವು? ಬಂಡವಾಳಶಾಹಿಗಳ ಪರವಾಗಿ ಇದ್ರಿ ನೀವು? ಜನಸಾಮಾನ್ಯರ ಪರವಾಗಿ ಇಲ್ಲ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಜನಸಾಮಾನ್ಯರ ಪರವಾಗಿ ಇಲ್ಲ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಈ ನಡೀತಿರುವ ಬೆಳವಣಿಗೆಯನ್ನು ನಾವು ನೋಡುತ್ತಾ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕುಳಿತು ಬಿಟ್ಟರೆ ನಾವು ಈ ಸುಶಿಕ್ಷಿತರಾಗಿ ಬುದ್ಧಿಜೀವರಾಗಿ ಈ ಸಮಾಜಕ್ಕೆ ನಾವು ಏನೂ ಕೊಡಲಾರದೆ ಹೋಗ್ತೀವಿ ಅಂಥೇಳಿ ನನಗೆ ಅತಿ ಬಲವಾದ ನಂಬಿಕೆ ಇದೆ. ಅದಕ್ಕಾಗಿ ಈ ಕೇಂದ್ರ ಸರ್ಕಾರದ ವಿರುದ್ಧ, ಈ ಕಾಯ್ದೆಯ ವಿರುದ್ಧ ನಾವು ದಂಗೆ ಹೇಳಬೇಕು. ಇದನ್ನು ಈ ಕಾಯ್ದೆಯನ್ನು ಪರಿಶೀಲನೆಗೊಳಿಸೋರಿಗೆ ನಾವು ಹೋರಾಟ ಮಾಡಬೇಕಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ನಾನು ಅನಂತ ಅನಂತ ಕೃತಜ್ಞತೆಯನ್ನು ಹೇಳುತ್ತೇನೆ.